ಶಿವನಗೌಡ ಅಂತ ಇವರದೊಂದು ಯೂಟ್ಯೂಬ್ ಚಾನಲ್ ಇದೆ ಕೃಷಿ ಋಷಿ ಅಂತ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಡಿಯೋಗಳನ್ನ ಇವರು ಮಾಡ್ತಾರೆ ಕೃಷಿಗೆ ಸಂಬಂಧಿತ ಯಂತ್ರೋಪಕರಣಗಳಾಗಿರಬಹುದು ಮತ್ತೆ ಕೃಷಿಗೆ ಸಂಬಂಧಿತ ಎಲ್ಲಾ ಪ್ರತಿಯೊಂದು ವಿಷಯಗಳನ್ನು ಇವರ ಚಾನೆಲ್ಗಳಲ್ಲಿ ಇವರ ಚಾನೆಲ್ನಲ್ಲಿ ಮಾಡಿ ಹಾಕ್ತಾರೆ ವಿಡಿಯೋಗಳನ್ನ ದಯವಿಟ್ಟು ನಾನು ಇವರ ಚಾನೆಲ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಮತ್ತೆ ಡಿಸ್ಪ್ಲೇ ಅಲ್ಲಿ ಕೂಡ ಹಾಕಿರ್ತೀನಿ ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀನಿ ಇವರ ಚಾನೆಲ್ ನ ವಿಸಿಟ್ ಮಾಡಿ ನೀವು ಕೃಷಿ ಸಂಬಂಧಿತ ವಿಡಿಯೋಗಳನ್ನೆಲ್ಲ ನೀವು ನೋಡಬಹುದು ಮತ್ತೆ ಇವರ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಇವರು ಕೂಡ ಸಪೋರ್ಟ್ ಮಾಡಬೇಕಾಗಿ ನಾನು ನನ್ನ ಚಾನೆಲ್ ಇಂದ ಕೇಳ್ಕೊತಾ ಇದೀನಿ ಇದರಿಂದ ನಮಗೆ ತೆಂಗಿನ ಇಳುವರಿನ ಜಾಸ್ತಿ ಆಗುತ್ತೆ ಅಡಿಕೆ ಇಳುವರಿನ ಜಾಸ್ತಿ ಆಗುತ್ತೆ ಇದರಿಂದ ಅನುಕೂಲ ಐತಿ ಜೇನುಪಿಟ್ಟಿಗಿಂದ ಆಮೇಲೆ ತುಪ್ಪನ ತಕ್ಕಬಹುದು ನಮ್ಮ ಮನೆ ತುಪ್ಪನ ಮಾಡ್ಕೋಬಹುದು ಚೆನ್ನಾಗೈತಿ ಇಂತ ಎರಡು ಬಾಕ್ಸ್ ಇದೆ ನಮ್ಮ ಇದು ಅಡಿಕೆ ನರ್ಸರಿ ಇದೆ ಅಡಿಕೆ ಗೋಟು ಈ ಕಡೆ ಹೊಸದುರ್ಗ ಕಡೆಯಿಂದ ತಗೊಂಡ್ಬಂದಿರೋದು ಅಲ್ಲಿ ಚಿತ್ರದ ಮುಂದೆ ಚಿತ್ರಳಿ ಗೇಟ್ ಅಂತ ಐತೆ ಅಲ್ಲಿ ಗೋಟು 50 ವರ್ಷ ಗಿಡನ ಗೋಟ್ ತಗೊಂಡ್ಬಂದು ಪ್ಯಾಕೆಟ್ ಮಾಡಿರೋ 2 ಕೆಜಿ ಪ್ಯಾಕೆಟ್ 1 ಕೆಜಿ ಪ್ಯಾಕೆಟ್ ನಮ್ಮ 10 ಕೆಜಿ ಬ್ಯಾಗು 5 ಕೆಜಿ ಬ್ಯಾಗು ಈ ಟೈಪ್ ಎಲ್ಲ ಮಾಡಿದೀವಿ ಅವನ ಇದು ಬ್ಯಾಗಿ ಮೇಲೆ ರೇಟ್ ಫಿಕ್ಸ್ ಮಾಡಿದೀವಿ 40 ರೂಪಾಯಿ 100 ರೂಪಾಯಿ 150 ರೂಪಾಯಿ 200 ರೂಪಾಯಿ ಬ್ಯಾಗಿ ಮೇಲೆ ರೇಟ್ ಫಿಕ್ಸ್ ಮಾಡಿದೀವಿ ಮೂರು ವರ್ಷ ಗಿಡ ಅದಾವ ಇವು 3 ವರ್ಷ ಗಿಡ ಇದು ಮೂರು ವರ್ಷ ಗಿಡ ಡೈರೆಕ್ಟ್ ಹಚ್ಚಬಹುದು ಡೈರೆಕ್ಟ್ ಹಚ್ಚ ಸವಣಿಗೆ ಹಚ್ಚಬಹುದು ಇನ್ನು 3 ವರ್ಷ ಆಗಿಲ್ಲದ ಇನ್ನು ಬ್ಯಾಗ್ ಹಾಕಿ 1 ವರ್ಷ ಆಗಿದೆ ದೊಡ್ಡ ಬ್ಯಾಗ್ 3 ವರ್ಷ ಗಿಡ ಇದು ಎಲ್ಲ 200 ರೂಪಾಯಿ ಫಿಕ್ಸ್ ಮಾಡಿದೀವಿ ಹೋಗ್ಬಿಟ್ರು ಯಾಲಕ್ಕಿ ಗಿಡ ಯಾಲಕ್ಕಿದಕ್ಕೆ ನೆಳ ಬೇಕು ಅದಕ್ಕೋಸ್ಕರ ನಾವೀಗ ಒಂದು 2 ವರ್ಷ ಆಗಿ ತೆಂಗಿನದಾಗ ಹಚ್ಚಿದೀವಿ ಚೆನ್ನಾಗಿ ಬಂದೈತಿ ಇದು ಕೊಕ್ಕೋ ಗಿಡ ಇದು ಕೊಕ್ಕೋ ಗಿಡ ಒಂದು 50 ಕೊಕ್ಕೋ ಗಿಡ ಅದಾವು ಒಂದು 50 ಯಾಲಕ್ಕಿ ಗಿಡ ಅದಾವು ಒಟ್ಟು ಒಂದು 2.5 ಎಕರೆ ತೆಂಗಿನ ಗಿಡದಲ್ಲಿ ನೆಳ ಹಚ್ಚಿದೀವಿ ಆಮೇಲೆ ಕಾಯಿ ಗಿಡ ಇದೆ ಇದು ಜಾಯಿ ಗಿಡ ಇದು ಇದು ಜಾಯಿ ಗಿಡ ಇದು ನಮ್ಮ ಹೊಲದಲ್ಲಿ ಒಂದು 100 ಗಿಡ ಜಾಯಿ ಗಿಡ ಇದೆ ಜಾಯಿಕಾಯಿ ಗಿಡ ಇದು ಸಾಂಬಾರಿಗೆ ಹಾಕ ಜಾಯಿಕಾಯಿ ಗಿಡ ಇದು ಒಂದು 1.5 ವರ್ಷ ಆತಿಗೆ ಹಚ್ಚಿದ್ವಿ ಚೆನ್ನಾಗಿ ಬಂದವು ಗಿಡ ಇದು ಇವು ಲವಂಗ ಗಿಡ ನಮ್ಮ ತೋಟದಲ್ಲಿ ಒಂದು 20 ಗಿಡ ಇದಾವು 1 ವರ್ಷ ಆತ ಹಚ್ಚಿ ಚೆನ್ನಾಗಿ ಬಂದವು ಇನ್ನು ಪರಕ್ ಬಂದಲ್ಲ ಚೆನ್ನಾಗಿ ಬಂದವು ಇದಕ್ಕೆ ಚೆನ್ನಾಗಿ ಬಂದವು ಜೀವಾಮೃತದಿಂದ ಹಾಕಿ ಬೆಳೆ ತೆಗೆದಾತು ಆಮೇಲೆ ಡಿಕಂಪೋಸರಿಂದ ತಿಪ್ಪಿಗೆ ಹಾಕಿ ಕಸ ಕೊಸೋದಾಗಲಿ ಆಮೇಲೆ ಒಂದು 25 ಹಣ್ಣಿನ ಗಿಡಗಳು ಮಾಡಿದ್ದೀನಿ ನಾನು ಈಗ ಒಂದು ವರ್ಷ ಆತ ಗಿಡ ಹಚ್ಚಿ ಕಬ್ಬು ಬೆಳಿತೇವೆ ಅಡಿಕೆ ಬೆಳಿತೇವೆ ತೊಗರಿ ಹಾಕ್ತೇವೆ ಹಲಸಂದಿ ಬೆಳಿತೇವೆ ಗೋಂಜಾಳ ಬೆಳಿತೇವೆ ರೈತರಿಗೆ ಒಂದ ಮಾಡಿದ್ರೆ ಯಾವುದು ಲಾಭ ಆಗಲ್ಲ ರೈತರಿಗೆ 3 ತಿಂಗಳು ಬೆಳೆನೇ ಬೇಕು 6 ತಿಂಗಳು ಬೆಳೆನೇ ಬೇಕು ವರ್ಷದ್ದು ಬೇಕು ತರಕಾರಿನೇ ಬೆಳಿಬೇಕು ಎಲ್ಲದು ಬೆಳೆದ್ರೆ ರೈತರು ಒಂದು 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 ಏನೋ ಒಂದು ಒಂದು ಹೋದ್ರೂ ಒಂದು ಕೈ ಹಿಡಿದೈತಿ ರೈತರಿಗೆ ಒಂದು ಲಾಭದಾಯಕ ಆಕತಿ ಆಮೇಲೆ ಸಾಂಬಾರು ಗಿಡನ ಹಾಕಿದ್ದೀವಿ ನಾವು ಯಾಲಕ್ಕಿ ಗಿಡ ಲವಂಗ ಲವಂಗ ಜಾಯಿ ಗಿಡ ಆಮೇಲೆ ಇದು ಯಾವುದು ಕೊಕ್ಕೋ ಅಂತ ಚಗಡ್ ಕೊಕ್ಕೋ ಅಂತ ಮಾಡಿ ಹಾಕಿದೀವಿ ಎಲ್ಲವೂ 50 ಗಿಡ ಇದಾವೆ ತೆಂಗಿನ ಗಿಡದಲ್ಲೇ ಮಾಡಿದೆವು ನಾವು ತೆಂಗಿನ ಗಿಡದಲ್ಲೇ ಮಾಡಿದೀವಿ ಆಮೇಲೆ ಇದು ಯಾವುದು ಮೆಕ್ಕೆಜೋಳನ ಒಂದು 10 ಎಕರೆ ಮೆಕ್ಕೆಜೋಳ ಮಾಡಿದೀವಿ ಆಮೇಲೆ ಒಂದು 10 ಎಕರೆ ಲವಣಿ ಹಾಕಿದ ಹೊಲನ ಹಾಕಿ ಅದಕ್ಕೆ ಮೆಕ್ಕೆಜೋಳ ಮಾಡಿದೀವಿ ಆಮೇಲೆ ಹಲಸಂದಿ ಹಾಕಿದೀವಿ ವೀಕ್ಷಕರು ನಾನೀಗ ಒಂದು ಎರಳು ತೊಟ್ಟಿನ ಒಂದು 25 ಎರಳು ತೊಟ್ಟಿ ಮಾಡ್ತಿದ್ದೀನಿ ಅದರಲ್ಲಿ ಒಂದು ವರ್ಷಕ್ಕೆ ಒಂದು 10 ಟನ್ ಗೊಬ್ಬರ ತೆಗಿಬೇಕಂತ ಹೇಳಿ ನಮ್ದು ಎಲ್ಲ ನಮ್ಮ ತೋಟಕ್ಕೆ ನಾವು ಎಲ್ಲಿ ಮಾರ್ಕೆಟಿಂಗ್ ಏನು ಬೇಡ ನಮ್ಮ ತೋಟಕ್ಕೆ ನಮಗೆ 30 ಎಕರೆಕ್ಕೆ ನಮಗೆ ಆಗುವಂಗೆ ನಾನು ಎರಡು ತೊಟ್ಟಿ ಮಾಡ್ತಾ ಇದ್ದೀನಿ ಈಗ ಸದ್ಯ ನಾಳೆ ನಡೆದ್ರಲ್ಲಿ ತೊಟ್ಟಿ ಕುಂದಿರ್ಸ್ತಾ ಇದ್ದೀನಿ ಸೊ ಈಗ ನೀವು ಒಂದು 30 ಎಕರೆ ಜಮೀನಲ್ಲಿ ವರ್ಷದ ಆದಾಯ ಎಷ್ಟಾಗ್ಬೋದು 30 ಎಕರೆ ಜಮೀನಿನಲ್ಲಿ ನಂದು ಅಡಿಕೆ ಎಲ್ಲದರೂ ಲೆಕ್ಕ ಹಿಡ್ಕಂದ್ರೆ ಒಂದು 25-30 ಲಕ್ಷ ರೂಪಾಯಿ ಆದಾಗ್ತದೆ ಅದರಲ್ಲಿ ಖರ್ಚನ್ನು ಎಷ್ಟು ಖರ್ಚು ನಂದು ಲೇಬರ್ ಇವೆಲ್ಲ ನಾನು ಸಮಗ್ರ ಕೃಷಿ ಪದ್ಧತಿ ಮಾಡ್ಕೊಂಡಿರೋದ್ರಿಂದ ನನಗೆ ಲೇಬರ್ ಖರ್ಚು ಅಂತಂದು ಏನೇ ಬರೋದಲ್ಲ ಲೇಬರ್ ಖರ್ಚು ಇದಾಗ್ತೈತಿ ಒಂದು 30 ಲಕ್ಷದ ನನಗೆ ವರ್ಷದ್ದು ಇದಂದ್ರೆ ಖರ್ಚು ಅದರಲ್ಲಿ ಒಂದು 5 ಲಕ್ಷ ರೂಪಾಯಿ ಖರ್ಚು ಇವೆಲ್ಲ ಖರ್ಚು ಅಂದರೆ 25 ಲಕ್ಷ ರೂಪಾಯಿ ಆದಾಯ ಆದಾಯ ಆಮೇಲೆ ಇದು ಐತಿ ಏನು ಗೋಬರ್ ಗ್ಯಾಸ್ ಇದೆ ನಮ್ಮದು ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ ಆಕಳಿದೆ ಎಮ್ಮೆ ಇದೆ ಇದು ಕುರಿಗಳಿದ್ದಾವೆ Thank you.
ಹೇಳಿ ಇದು ಮಾಡ್ತಾರ ಅದ ಬಾಳಿಕಾ ಹುಡಿ ಅಂದ್ರ ಬಾಕಾವು ಬಾಕಾವು ಅಂದ್ರ ಬಾಳಿಕಾ ಹುಡಿ ಈ ಬಾಳಿಕಾ ಹುಡಿ ಅಂದ್ರೆ ಈಗ ಈ ಬಾಳಿಕಾಯನ್ನ ಹಣ್ಣಿ ಬಂದ್ರ ಕಾಯಿ ಅದನ್ನ ತಗೊಂಬಂದು ಅದನ್ನ ಈ ಟೈಪ್ ಎಲ್ಲ ಇಳಿಗೆ ಮಣ್ಣ ಹೆಚ್ಚಿ ಆ ಟೈಪ್ ಸಿಪ್ಪಿ ಮಾಡಿ ಸಿಪ್ಪಿ ತೆಗೆದು ಅದನ್ನ ಮಜ್ಜಿಗೆನೆ ಒಂದು ಅರ್ಧ ಗಂಟೆ ನೆನೆ ಇಡ್ಬೇಕು ಅದನ್ನ ನೆನೆ ಇಟ್ರ ಸ್ವಲ್ಪ ಹೊಯ್ಟ್ ಬಿಡತಿ ಹಂಗ ಇಟ್ರ ಕರ್ಗಾಗ್ಬೋದು ಕಪ್ಪು ಇದು ಹಿಟ್ಟು ಆ ಮಜ್ಜಿಗೆಯಿಂದ ತೆಗೆದು ಒಂದ್ ಎರಡು ದಿವಸ ಬಿಸಿಲಲ್ಲಿ ಒಣೆ ಹಾಕ್ಬೇಕು ಅದನ್ನ ಒಣೆ ಹಾಕಿದ್ರೆ ಡ್ರೈ ಆಗ್ತದ ಡ್ರೈ ಆದ್ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡೋದು ಮಜ್ಜಿಗೆಲ್ಲ ಅರ್ಧ ತಾಸು ನೆನೆಸಿದ ಬಾಳೆಕಾಯಿ ಇದನ್ನ ಪುಡಿಯನ್ನ ಇದನ್ನ ಏನು ಬಾಳೆಕಾಯಿ ಸ್ಲೈಸ್ ಅನ್ನ ತಗೊಂಬಂದು ಬಿಸಿಲಿಗೆ ಈ ಟೈಪ್ ಒಣ ಹಾಕ್ಬೇಕು ಅದನ್ನ ಇದನ್ನ ಎರಡರಿಂದ ಮೂರು ದಿವಸ ಫುಲ್ ಡ್ರೈ ಆಗ್ಬೇಕದು ಫುಲ್ ಒಣಗಿಸಿಟ್ಕಂದ್ರೆ ಇದ್ರ ವ್ಯಾಲಿಡಿಟಿ ಇದು ಎಕ್ಸ್ಪೈರ್ ಡೇಟ್ ಆರು ತಿಂಗಳ ಮಟ್ಟ ನಾವು ಏನಾದ್ರೂ ಮಾಡ್ಕೊಂಡು ತಿನ್ಬಹುದು ಅಲ್ಲಿ ಫುಲ್ ಹೋಗ್ಬೇಕು ಅಲ್ಲೇ ಎಲ್ಲ ತಗೋಬೇಕು ಇದು ಈಗ ನಮ್ದಾಗ ಬಾಳೆಕಾಯಿ ಪುಡಿ ನಮ್ಮ ಮನೆಯಲ್ಲಿ ರೆಡಿ ಆಗಿರೋದು ನಮ್ದಾಗ ಬಾಳೆಕಾಯಿ ಪುಡಿ ಅಂತ ನಾವು ಬ್ರಾಂಡ್ ಮಾಡಿದೀವಿ ಸೌಭಾಗ್ಯ ಹೋಮ್ ಪ್ರಾಡಕ್ಟ್ಸ್ ಅಂತ ಮಾಡಿದೆ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಈಗ ಚೆನ್ನಾಗಿದೆ ಮಿಠಾಯಿ ಪುಡಿ ಆಗ್ತದೆ ಇದನ್ನ ಬಾಳೆಕಾಯಿ ಹುಡಿಯನ್ನ ಯಾವ್ಯಾವ್ದಕ್ಕೆ ಬಳಸಬಹುದು ಇದು ಚಪಾತಿ ಮಾಡಬಹುದು ಮನೆಯಲ್ಲಿ ಹೋಳಿಗೆ ಮಾಡಬಹುದು ಕರಿಗೆ ಒಟ್ಟು ಮೈದಾ ಹಿಟ್ಟು ಇಕ್ಕೋದು ಮೈದಾ ಹಿಟ್ಟು ಮೈದಾ ಹಿಟ್ಟಿನಾಗ ಏನ್ ಮಾಡ್ತಾವ ಅದನ್ನೆಲ್ಲ ಮಾಡಬಹುದು ಮೈದಾ ಹಿಟ್ಟು ಸ್ವಲ್ಪ ಜಿಗಿ ಬರುತ್ತೆ ಅದು ಕೆಮಿಕಲ್ ಅದು ಸ್ವಲ್ಪ ಜಿಗಿ ಬರುತ್ತೆ ಇದು ಜಿಗಿ ಕಡಿಮೆ ಇರುತ್ತೆ ಇದು ಗೋಧಿ ಹಿಟ್ಟೆ ಬರುತ್ತಲ್ಲ ಅದ್ರ ಇಕ್ಕೋ ಎಲ್ಲ ಮಾಡ್ಕೋಬಹುದು ಗೋಧಿ ಹಿಟ್ಟು ಹಾಕಿ ಎಲ್ಲ ಮಾಡ್ಕೋಬಹುದು ಆಮೇಲೆ ದೋಸೆ ಮಾಡಬಹುದು ಇದು ಮಿಕ್ಸ್ ಮಾಡ್ಕೊಂಡು ಆ ದೋಸೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಎಲ್ಲ ದೋಸೆ ಕೊಟ್ಟು ಎಲ್ಲ ಮಾಡಬಹುದು ಕೇಕ್ ಮಾಡಬಹುದು ಕೇಕ್ ಚೆನ್ನಾಗಿರುತ್ತೆ ಹಪ್ಪಳ ಮಾಡಬಹುದು ಸಂಡಿಗೆ ಮಾಡಬಹುದು ಬಿಸ್ಕೆಟ್ ಮಾಡಬಹುದು ಎಲ್ಲ ಮಾಡಬಹುದು ಆಮೇಲೆ ಮನುಷ್ಯನಿಗೆ ಈ ಗ್ಯಾಸ್ಟ್ರಿಕ್ ಕಳ್ಳು ಹುಣ್ಣು ಅದೆಲ್ಲ ಇದ್ರೆ ಬೆಳಿಗ್ಗೆ ಎದ್ದು ಬಿಸಿನೀರಲ್ಲಿ ಪುಡಿ ಹಾಕ್ಯಂದ್ರೆ ಒಂದು ಚಮಚ ಕುಡಿದ್ರೆ ಎಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗ್ತತಿ ಆರೋಗ್ಯಕ್ಕೆ ಚಲೋ ಐತೆ ಇವತ್ತು ಮೈದಾ ಹಿಟ್ಟು ಕೆಮಿಕಲ್ ಯೂಸ್ ಮಾಡಿರ್ತಾರ ಮೈದಾ ಹಿಟ್ಟಿಗೆ ಆಲ್ಟರ್ನೇಟಿವ್ ನ್ಯಾಚುರಲ್ ನ್ಯಾಚುರಲ್ ಏನು ಮಿಕ್ಸರ್ ಇಲ್ಲ ಬಾಳೆಕಾಯಿ ಪುಡಿ ಬಾಳೆಕಾಯಿ ಅಷ್ಟೇ ಪುಡಿ ಅದು ಏನು ಮಿಕ್ಸರ್ ಇಲ್ಲ